ನಾವು ಈ ಥರ ಒಂದು ಜಾನುವಾರದ ಕೊಟ್ಟಿಗೆ ಥರ ಮಾಡ್ಕೊಂಡ್ರು. ಇದರಲ್ಲಿ ನಾವು ದನ ಕರುಗಳನ್ನ ಕಟ್ಟಾಕೊಂಡು ಶುಭ್ರ ಮಾಡ್ಕೊಂಡಿದ್ದು. ಇದರಲ್ಲಿ ಗಂಜಲ ಬರುತ್ತೆ, ಗಂಜಲ ಎಲ್ಲ ಒಂದು ಬದಿ ಥರ ಮಾಡ್ಕೊಳ್ಳೋದು, ಬದಿ ಮುಖಾಂತರ ಮಾಡ್ಕೊಂತ ಗಂಜಲ ಈ ಥರ ಬರುತ್ತಲ್ಲ, ಇದು ಹೊರಗಡೆ ಹೋಗ್ದಿದ್ದಂಗೆ ನಾವು ಒಂದು ಗುಂಡಿ ತೊಡ್ಕೋಬೇಕು. ಗುಂಡಿ ತೊಡ್ಕೊಂಡು ಈ ಗಂಜಲ ಎಲ್ಲ ಸ್ಟಾಕ್ ಆಗಿ ಆ ಗುಂಡಿಲಿ ಶೇಖರಣೆ ಆಗುತ್ತೆ. ಆ ಶೇಖರಣೆ ಆಗಿಬಿಟ್ಟು ಆ ಗುಂಡಿಲೆಲ್ಲನು ಅದನ್ನು ನಾವು ಗಂಜಲನ ಸ್ಟಾಕ್ ಮಾಡಿ ಇಟ್ಕೋಬೋದು. ಸ್ಟಾಕ್ ಮಾಡಿ ಇಟ್ಕೊಂಡಾದ್ಮೇಲೆ ಮತ್ತೆ ನಾವು ಅದನ್ನು ಮರಳು ಥರ ಮಾಡ್ಕೊಂಡು ಮರಳು ಯೂರಿಯಾ ಅಂತೇಳಿ ನಾವು ಗೊಬ್ಬರ ತಯಾರು ಮಾಡೋದಕ್ಕೆ ಮರಳು ಯೂರಿಯಾ ಅಂತೇಳಿ ನಾವು ತಯಾರು ಮಾಡ್ತೀವಿ. ಈಗ 2.5 ಅಡಿ ಉದ್ದ ಗಂಜಲದಕ್ಕೆ ನಾವು ಗುಂಡಿ ಮಾಡ್ಕೊಂಡಿದ್ದೀವಿ. ಈಗ 2.5 ಅಡಿ ಉದ್ದ ಅಗಲ, 2.5 ಅಡಿ ಆಳ ಉದ್ದ, 2.5 ಅಡಿ ಅಗಲ, 1.5 ಅಡಿ ಆಳ, ಇಷ್ಟನ್ನು ನಾವು ತಯಾರು ಮಾಡ್ಕೊಂಡು ಗುಂಡಿ ಹೊಡ್ಕೊಂಡು ಮರಳನ್ನು ಅದಕ್ಕೆ ಒಂದು ಅರ್ಧ ಭಾಗದಷ್ಟು ತುಂಬಬೇಕು. ಈಗ ಮರಳು ರೆಡಿ ಆಗಿರುತ್ತಲ್ಲ, ಅದಕ್ಕೆ ನಾವು ಅಲ್ಲಿ ಗುಂಡಿಲಿರೋಂಥ ಗಂಜಲನ ಇದಕ್ಕೆ ಸುರಿಯಬಹುದು. ಐದತ್ತು ಲೀಟ್ರ್ ಗಂಜಲನ ಇದಕ್ಕೆ ಹಾಕ್ತಾ ಇರಬೇಕು. ಇದನ್ನು ತಗೊಂಡು ಮರಳಲ್ಲಿ ನೆರಳಲ್ಲಿ ಒಣಗಿಸ್ಬಿಟ್ಟು ಕಪ್ಪಾದ ನಂತರ ಇದನ್ನು ನಾವು ಯೂರಿಯಾನ ಯಾವ ಥರ ನಾವು ಬುಡಗಳಿಗೆ ಗಿಡಗಳಿಗೆ ಇಡ್ತೀವೋ ಬುಡಕ್ಕೇನೆ ಯೂರಿಯಾ ಮರಳನ್ನು ಕೊಡಬೇಕು. ಈಗ ನಾವು ರೆಡಿ ಮಾಡ್ಕೊಂಡಿರೋಂಥ ಮರಳು ಯೂರಿಯಾನ 20 ದಿನಗಳಾದ ನಂತರ ಭತ್ತಕ್ಕೆ 3-4 ಬಾರಿ ನಾವು ಮಂಜು ಬೀಳೋಂಥ ಟೈಮಲ್ಲಿ ಅದನ್ನು ನಾವು ಕೊಡ್ಬೋದು ಬುಡಕ್ಕೆ. ಬುಡಕ್ಕೆ ಕೊಟ್ಕೊಂಬಂದಂಗೆಲ್ಲ ಅದು ಬೆಳೆನೂ ಒಳ್ಳೆಯ ಈ ರೀತಿಯಿಂದ ಬೆಳವಣಿಗೆಗೆ ಬರುತ್ತೆ. ಮತ್ತು ಹಸಿರಾಗಿ ಗೋಣೆ ಚೀಲದಲ್ಲಿ ಹಾಕಿ ಆ ನೆರಳಲ್ಲಿ ಒಣಗಿಸಿರೋಂಥ ಯೂರಿಯಾನ ಮರಳು ಯೂರಿಯಾನ ಶೇಖರಣೆ ಮಾಡ್ಕೋಬೋದು. ಒಂದು ಚೀಲದಲ್ಲಿ ಹಾಕಿ ಕಟ್ಟಿಟ್ಕೊಂಡು ನಮಗೆ ಯಾವಾಗ ಬೇಕಾದ್ರೂ ಆವಾಗ ನಾವು ತಗೊಂಡೋಗಿ ಅದನ್ನು ಶೇಖರಣೆನ ಮಂಜು ಟೈಮಲ್ಲಿ ಸಂಜೆ ಹೊತ್ತಿನಲ್ಲಿ ನಾವು ಇಲ್ಲ ಬೆಳಿಗ್ಗೆ ಟೈಮಲ್ಲಿ ಮಂಜು ಬೀಳೋ ಅಂಥ ಟೈಮಲ್ಲಿ ನಾವು ಅದನ್ನು ಸಿಂಪಡಿಸ್ಬೋದು. ಮರಳು ಯೂರಿಯಾ ನಾವು ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ತಗೊಂಡೋಗ್ಬಿಟ್ಟು ನಾವು ಬೆಳಿಗ್ಗೆ ಟೈಮಲ್ಲಿ ಸಾಯಂಕಾಲ ಟೈಮು ಮಂಜು ಬೀಳೋ ಹೊತ್ತಿನಲ್ಲಿ ನಾವು ಅದನ್ನು ಬುಡಕ್ಕೆ ಯಾವ ಥರ ಯೂರಿಯಾ ಇಡ್ತಾರೋ ಅದೇ ಥರ ಮರಳು ಯೂರಿಯಾನೂ ಸಮೇತ ನಾವು ಅದಕ್ಕೆ ಎರಚ್ಬೋದು. ಮೇಡಮ್, ಮರಳು ಯೂರಿಯಾನ ನಾವು ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಯಾವ್ಯಾವ ಬೆಳೆಗೆ ಹಾಕ್ಬೇಕು ಮೇಡಮ್? ಭತ್ತದ ಬೆಳೆಗೆ ಹಾಕ್ಬೋದು, ರಾಗಿ ಬೆಳೆಗೆ ಮರಳು ಯೂರಿಯಾನ ನೋಡಮ್ಮ ಇದನ್ನು ಭತ್ತದ ಬೆಳೆಗೆ ಹಾಕೋಬೋದು, ರಾಗಿ ಬೆಳೆಗೆ ಹಾಕ್ಬೋದು, ಮತ್ತು ಎಳ್ಳಿರುತ್ತಲ್ಲ ಎಳ್ಳು ಬೆಳೆಗೂ ಸಮೇತ ಇದನ್ನು ನಾವು ಬಳಸ್ಬೋದು. ಇನ್ನೂ ಒಂದು ನೋಡಮ್ಮ, ಇದು ಮಾಡ್ಕೊಳ್ಳೋದ್ರಿಂದ ನಮಗೆ ದುಡ್ಡಿನ ಒಂದು ಕಡಿಮೆ ಖರ್ಚಿನಲ್ಲಿ ಈ ಒಂದು ನಾವು ಯೂರಿಯಾನ ತಯಾರು ಮಾಡಿ ನಮ್ಮ ಮನೆಗೆ ನಾವು ಬಳಸ್ಕೊಳೋಕ್ಕೆ ಇದು ಮಾಡ್ಕೋಬೋದು. ಮತ್ತು ಇಳುವರಿ ಸಮೇತ ಚೆನ್ನಾಗಿ ಬರುತ್ತೆ, ಇದರಿಂದ ನಮಗೆ ಖರ್ಚು ಕಡಿಮೆ ಆಗುತ್ತೆ. ಇದು ನಾವೇ ತಯಾರು ಮಾಡಿಕೊಂಡು ಮನೆಯಲ್ಲಿ ಇಟ್ಕೋಬೋದು.